ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್. ಮಂಡ್ಯ ಜಿಲ್ಲೆಯ ಪಟ್ಟಣದಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಿಎಸ್ ಪುಟ್ಟರಾಜು ಅವರ ನೇತೃತ್ವದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆ. ಮಂಡ್ಯ ಜಿಲ್ಲೆಯ ಜೆಡಿಎಸ್ ಭದ್ರಕೋಟೆ ಎಂಬುದನ್ನು ಸಾಧಿಸಿ ತೋರಿಸಲು ಮೈತ್ರಿಕೂಟದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಭಾರಿ ಬಹುಮತಗಳ ಅಂತರದಿಂದ ಗೆಲ್ಲಿಸಿ ವಿಜಯ ಮಾಲೆ ತೊಡಿಸಲು ಹಗಲಿರುಳು ಇಲ್ಲದೆ ದುಡಿಯಬೇಕು ಎಂದು ಕಾರ್ಯಕರ್ತರು ಹಾಗೂ ಮುಖಂಡರಿಗೆ ಮನವಿ ಮಾಡಿದ ಸಚಿವ ಪುಟ್ಟರಾಜು. ಕೇಂದ್ರದ ಸಚಿವರಾಗಿ ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನು ಸಮರ್ಥವಾಗಿ ಸಂಘಟಿಸಿದ್ದ ಅನಂತಕುಮಾರ್ ಅವರ ಪತ್ನಿ ತೇಜಸ್ವಿನಿ ಅವರಿಗೆ ಟಿಕೆಟ್ ನೀಡದೆ ಅವರ ಕುಟುಂಬವನ್ನು ನಡು ನೀರಿನಲ್ಲಿ ಕೈಬಿಟ್ಟ ಬಿಜೆಪಿ ಮುಖಂಡರು ಮಂಡ್ಯದಲ್ಲಿ ಅಭ್ಯರ್ಥನ ಕಣಕ್ಕಿಳಿಸದೆ ತಮ್ಮ ಬೌದ್ಧಿಕ ದಿವಾಳಿತನವನ್ನು ಪ್ರದರ್ಶನ ಮಾಡಿದ್ದಾರೆ. ರಾಜಕೀಯ ಸೇಡಿಗಾಗಿ ಐಟಿ ರೇಡ್ ಮಾಡಿಸಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದ ಪುಟ್ಟರಾಜು, ತನ್ನ ರಾಜಕೀಯ ಜೀವನ ಮತ್ತು ಆರ್ಥಿಕ ವ್ಯವಹಾರಗಳು ತೆರೆದ ಪುಸ್ತಕವಾಗಿದೆ. 100 ಬಾರಿ ಐಟಿ ದಾಳಿ ಮಾಡಿಸಿದರೂ ನಾನು ಬಗ್ಗಲ್ಲ, ನಮ್ಮ ಉತ್ಸಾಹ ಕಡಿಮೆಯಾಗಿಲ್ಲ. ಜಿಲ್ಲೆಯ ಜನತೆ ಸ್ವಾಭಿಮಾನದ ಉಳಿವಿಗಾಗಿ ಜಿಲ್ಲೆಯ ಸಮಗ್ರವಾದ ಅಭಿವೃದ್ಧಿಗೆ ಜೆಡಿಎಸ್ ಬೆಂಬಲಿಸಿ ರೈತರ ಅಭಿವೃದ್ಧತೆಯನ್ನು ಗುರಿಯನ್ನಾಗಿಸಿಕೊಂಡು ಕೆಲಸ ಮಾಡುತ್ತಿರುವ ಮೈತ್ರಿ ಸರ್ಕಾರಕ್ಕೆ ಶಕ್ತಿ ತುಂಬಬೇಕು ಎಂದು ಪುಟ್ಟರಾಜು ಕೈಮುಗಿದು ಮನವಿ ಮಾಡಿದ್ದಾರೆ. ದೇವೇಗೌಡ ಸಿದ್ದರಾಮಯ್ಯ ಜಂಟಿ ಪ್ರಚಾರ. ಕೋಮುವಾದಿ ಬಿಜೆಪಿ ಪಕ್ಷವನ್ನು ದೂರವಿಡಲು, ರಾಜ್ಯದಲ್ಲಿ ಜನತೆ ನೆಮ್ಮದಿಯ ಜೀವನ ನಡೆಸಲು ಅನುಕೂಲವಾಗಲು ಮಾಜಿ ಪ್ರಧಾನಿ ದೇವೇಗೌಡರು ತಮ್ಮ ಸಮನ್ವಯ ಸಮಿತಿಯ ಅಧ್ಯಕ್ಷರಾದ ಸಿದ್ದರಾಮಯ್ಯ ಅವರು ಮಂಡ್ಯ ಸೇರಿದಂತೆ ಎಲ್ಲಾ ಲೋಕಸಭಾ ಕ್ಷೇತ್ರಗಳಲ್ಲೂ ರಾಜ್ಯಾದ್ಯಂತ ಜಂಟಿ ಪ್ರಚಾರ ನಡೆಸಿ ಮತಯಾಚನೆ ಮಾಡಲಿದ್ದಾರೆಂದು ಪುಟ್ಟರಾಜು ಹೇಳಿದರು. ತಾಲೂಕಿನಲ್ಲಿ ನೀರಿಲ್ಲದೆ ಒಣಗುತ್ತಿರುವ ಕಬ್ಬಿನ ಬೆಳೆಯನ್ನು ಉಳಿಸಲು ಹೇಮಾವತಿ ನದಿಗೆ ಗೇರೂರು ಜಲಾಶಯದಿಂದ ನೀರನ್ನು ಹರಿಸಿ ಮಂದಗೆರೆ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳ ಮೂಲಕ ನೀರನ್ನು ಹರಿಸಲಾಗುವುದು ಎಂದು ಪುಟ್ಟರಾಜು ಹೇಳಿದರು. ಶಾಸಕ ನಾರಾಯಣಗೌಡ ಸಭೆ ನೇತೃತ್ವ ವಹಿಸಿದ್ದರು. ತಾಲೂಕು ಜೆಡಿಎಸ್ ಅಧ್ಯಕ್ಷ ವೆಂಕಟ ಸುಬ್ಬೇಗೌಡ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ನೂರುಲ್ಲಾ ಖಾನ್, ಮುಖಂಡರಾದ ಹೊಸಹೊಳಲು ರಘು, ಸಿಂಗನಹಳ್ಳಿ ಸುರೇಶ್ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಜಿಲ್ಲಾ ಪಂಚಾಯತ್ ಸದಸ್ಯ ಎಚ್ಡಿ ಮಂಜು, ಮುಖಂಡ ಕೆ ಶ್ರೀನಿವಾಸ್, ಪುರಸಭೆ ಮಾಜಿ ಅಧ್ಯಕ್ಷ ಕೆಟಿ ಗಂಗಾಧರ್ ಸಭೆಯಲ್ಲಿ ಮಾತನಾಡಿದರು. 100 ಸಂಖ್ಯೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸಿದ್ದರು. ಎಲ್ಲೆಲ್ಲಿ ಬೆಳೆಗಳಿಗೆ ನೀರಿನ ಅಗತ್ಯತೆ ಇದೆ ಒದಗಿಸಿಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತಕ್ಕಂತ ಮಾತನ್ನು ಹೇಳ್ತಾ ಎಲ್ರಿಗೂ ನಮಸ್ಕಾರ ಹೇಳಿ, ಈ ಕ್ಷಣದಿಂದ ಸಕ್ರಿಯವಾಗಿ ನೀವೇ ದೇವರಾಜೇವರು ಕುಮಾರಣ್ಣವರನ್ನು ಸಪಟ್ಟಿಗೆ ಏ ಕರಿಮಂಜಣ್ಣ ನಿನಗೂ ಸರಿ ಹೇಳ್ತಾ ಇರೋದು, ಹಾಗಾಗಿ ಹೇಳ್ಬೇಕು ಅಂತೇಳಿ ಎಲ್ಲರಿಗೂ ವಿನಂತಿ ಮಾಡ್ತಾ ನಾನು ಬಹಳ ಸ್ನೇಹಿತ, ಅದಕ್ಕೆ ಹೆಂಗ್ ಮಾತಾಡ್ತೀನಿ ಯಾರು ಅನ್ನ ಭಾವಿಸ್ಬಾರ್ದು. ಕರಿಯಪ್ಪ ಸಿಂಗಟ್ಟು ಕರಿಯಪ್ಪ ಗೊತ್ತಾಯ್ತೇನ್ರಿ, ದೊಡ್ಡವರೆಲ್ಲ ಜವಾಬ್ದಾರಿ ಸರಿಯಾಗಿ ನಿರ್ವಹಿಸಿ ಎಲ್ಲರಿಗೂ ನಮಸ್ಕಾರ ಹೇಳಿ ನನ್ನ ಮಾತು ಮುಗಿಸ್ತೀನಿ, ನಮಸ್ಕಾರ. ನಾನು ತುಂಬಾ ಪ್ರೀತಿಸ್ತೀನಿ ಅವ್ರನ್ನ, ಅದಕ್ಕೋಸ್ಕರ ನಮ್ಮ ಚಿಕ್ಕಪುಟ್ಟ ಎಲ್ಲರ ಮೆಸರು ಪುಟ್ಟರಾಜ್ ನನಗೂ ನಾರಾಯಣ ಗೌಡನ್ಗೆ ತುಂಬಾ ಇದು ಬಂದ್ಬಿಟ್ಟಿದೆ ಅಂತೇಳಿ ಆ ಚಾಡಿಕೋರು ಯಾರು ಹೇಳಿದ ಅದ್ರ ಹಿಂದೆ ಸಾಧ್ಯ ಇಲ್ಲ. ಪುಟ್ಟರಾಜ್ ಅಣ್ಣ ನಾವು ಜಗಳ ಗಂಟೆಗೆ ಹೋಗಿ ಅಲ್ಲಿ ನಿಂತ್ಕೊಂಡು ಪುನಃ ಸಮಾಧಾನ ಮಾಡ್ಕೊಂಡು ಬರುವಂತ ನಮ್ಗೆ ಅಭ್ಯಾಸ ಇದೆ. ಯಾಕೆಂದ್ರೆ ಮತ್ತೆ ಹೇಳಿದೆ, ಮಗು ಹೊಡೆದೇನೆ ಅಂದ್ರೆ ಹಾಲು ಕೊಡೋಲ್ಲ ಅಂತೇಳಿ ನಾನು ಯಾತಕ್ಕಾಗಿ ಜಗಳ ಅವ್ರ ಹತ್ರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೆನೆಸುವಂತ ಕೆಲಸ ಈ ತಾಲೂಕಿಗೆ ಅವ್ರ ಉಸ್ತುವಾರಿ ಮಂತ್ರಿ ಆದ್ರೆ ನಮ್ಮ ತಾಲೂಕು ಒಂದು ಒಂದು ತುಂಬಾ ಉತ್ತಮವಾದ ಮಾದರಿ ತಾಲೂಕಾಗ್ತದೆ ಅಂತ ಸ್ವಪ್ನವನ್ನ ಇಟ್ಟಿದ್ದು, ಆ ಸ್ವಪ್ನವನ್ನು ತಾವು ಸಹಕರಿಸಲೇಬೇಕಾಗ್ತದೆ ಅಂತ ಮನಸ್ಸು ನಮ್ಮ ಮಾತು ಮುಗಿಸ್ತಾನೆ. ಸರ್ವರು ನಮಸ್ಕಾರ. ರಾತ್ರೋರಾತ್ರಿ 2 ಕರುಗಳನ್ನ ಹೊತ್ತೊಯ್ದ ಚಿರತೆ ಕೊಪ್ಪಳದ ಗಂಗಾವತಿ ತಾಲೂಕಿನ ಹೇಮಗುಡ್ಡ ಬಳಿ ನಡೆದಿದೆ. ಅರೆಬರೆ ತಿಂದು ತೇಗಿದ ಚಿರತೆ ಕೊಪ್ಪಳದ ಗಂಗಾವತಿ ತಾಲೂಕಿನ ಹೇಮಗುಡ್ಡ ಬಳಿ ಘಟನೆ ನಡೆದಿದೆ. ಮುಕ್ಕುಂಪಿ ಗ್ರಾಮದ ಹುಲುಗಪ್ಪಯ್ಯನವರಿಗೆ ಸೇರಿದ ಕರುಗಳು ಇತ್ತೀಚೆಗೆ 2 ಕರುಗಳಿಗೆ ಜನ್ಮ ನೀಡಿದ ಆಕಳು. ದನದ ಕೊಟ್ಟಿಗೆಗೆ ಲಗ್ಗೆ ಇಟ್ಟು ಕರುಗಳನ್ನ ಕೊಂದು ಹಾಕಿದ ಚಿರತೆ, ಮಕ್ಕಳನ್ನ ಕಳೆದುಕೊಂಡ ರೋಧಿಸುತ್ತಿರುವ ತಾಯಿ ಆಕಳು, ಗ್ರಾಮಸ್ಥರಲ್ಲಿ ಮೂಡಿದ ಆತಂಕ. ವಿಜಯಪುರ ಜಿಲ್ಲೆಯ ಚಡ್ಚಣ್ ಪಟ್ಟಣದ ಹೊರವಲಯದಲ್ಲಿ ಕಬ್ಬಿನ ಗದ್ದೆಗೆ ಆಕಸ್ಮಿಕ ಬೆಂಕಿ.
ಮೂರು ಎಕರೆ ಕಬ್ಬು ಸಂಪೂರ್ಣ ಸುಟ್ಟು ಭಸ್ಮವಾಗಿರುವ ಘಟನೆ ವಿಜಯಪುರ ಜಿಲ್ಲೆಯ ಚಡಚಣ ಪಟ್ಟಣದ ಹೊರವಲಯದಲ್ಲಿ ನಡೆದಿದೆ. ಭೀಮಾಶಂಕರ್ ವಾಳಿಕಿಂಡಿ ಎಂಬ ರೈತನಿಗೆ ಸೇರಿದ ಕಬ್ಬಿನ ಗದ್ದೆ ಇದಾಗಿದೆ. ಅಂದಾಜು 3.50 ಲಕ್ಷ ಬೆಲೆಯ ಕಬ್ಬಿನ ಬೆಳೆ ಹಾನಿಯಾಗಿದೆ. ಘಟನಾ ಸ್ಥಳಕ್ಕೆ ಗ್ರಾಮ ಲೆಕ್ಕಾಧಿಕಾರಿ ಎಆರ್ ಘಂಟೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಾನವ ಧರ್ಮ ದೊಡ್ಡದು, ಅದನ್ನ ಉಳಿಸಿಕೊಂಡು ಹೋಗುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಪೂಜ್ಯ ಸಾರಂಗದೇವ ಶಿವಾಚಾರ್ಯ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗಬಸಾವಳಗಿ ಗ್ರಾಮದ ನಿವೃತ್ತ ಶಿಕ್ಷಕ ಗುರುಸಿದ್ದಯ್ಯ ಹಿರಮಠ ಅವರ ಮನೆಯಲ್ಲಿ ಜಗದ್ಗುರು ರೇಣುಕಾಚಾರ್ಯ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಸಿಂದಗಿಯ ಗಚ್ಚಿನ ಮಠದ ಶ್ರೀ ಸಾರಂಗದೇವ ಶಿವಾಚಾರ್ಯರು, ಪ್ರತಿಯೊಂದು ಧಾರ್ಮಿಕ ಆಚರಣೆಗಳು ಭಾವನಾತ್ಮಕವಾಗಿರುತ್ತದೆ. ಎಲ್ಲ ಧರ್ಮಗಳ ಸಾರವು ಒಂದೇ ಆಗಿದೆ. ಮಾನವ ಧರ್ಮ ದೊಡ್ಡದು, ಅದನ್ನು ಉಳಿಸಿಕೊಂಡು ಹೋಗುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಹುಟ್ಟಿನಿಂದ ಎಲ್ಲರೂ ಶೂದ್ರರಾಗಿರ್ತಾರೆ. ಹೀಗಾಗಿ ಯಾರನ್ನ ನಾವು ಕೀಳಾಗಿ ಕಾಣಬಾರದು. ವೀರಶೈವ ಧರ್ಮ ಎಲ್ಲರಿಗೂ ಗೌರವಿಸುವುದನ್ನು ಕಲಿಸಿದೆ ಎಂದು ಹೇಳಿ ಆಶೀರ್ವಚನ ನೀಡಿದರು. ನಂತರ ಹಿರಿಯ ಪತ್ರಕರ್ತರಾದ ಮಲ್ಲಿಕಾರ್ಜುನ್ ಹಿರೇಮಠ್ ಮಾತನಾಡಿ, ನನ್ನ ತಂದೆ ನಿವೃತ್ತ ಶಿಕ್ಷಕರಾದ ಗುರುಸಿದ್ದಯ್ಯ ಹಿರೇಮಠ್ ಅವರು ಒಬ್ಬ ಶಿಕ್ಷಕರು ಅನ್ನುವುದಕ್ಕಿಂತಲೂ ನಿಜವಾದ ಮಾರ್ಗದರ್ಶಕರು. ಸದಾ ಧರ್ಮಕಾರ, ಸಮಾಜ ಕಾರ್ಯಗಳನ್ನು ಮಾಡುವ ಮೂಲಕ ಪರೋಪಕಾರಿ ಕೆಲಸ ಮಾಡುವುದನ್ನು ನಮಗೆಲ್ಲ ಕಲಿಸಿದ್ದಾರೆ. ಅವರ ಆಸೆಯಂತೆ ಮನೆಯಲ್ಲಿ ರೇಣುಕಾಚಾರ್ಯ ಮೂರ್ತಿ ಪ್ರತಿಷ್ಠಾಪನೆ ಮಾಡಿಸಲಾಗಿದೆ. ಮೂರ್ತಿ ಅನಾವರಣಕ್ಕೆ ಸಂತರು ಶರಣರು ಬಂದು ಹರಿಸಿದ್ದು ನಮ್ಮ ಜೀವನದಲ್ಲಿ ಮರೆಯಲಾಗದ ಕ್ಷಣ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಾದ ಗುರುಸಿದ್ದಯ್ಯ ಹಿರೇಮಠ್, ಗುಂಡಯ್ಯ ಸ್ಥಾವರಮಠ, ಅಶೋಕ್ ಸನಗುಂದಿ, ಮಲ್ಲಿಕಾರ್ಜುನಗೌಡ ಬಿರಾದರ್, ವಸನ್ಗೌಡ ಬಿರಾದರ್, ಮಹಾಂತಯ್ಯ ಸ್ಥಾವರಮಠ, ಶಂಕರ್ಗೌಡ ಬಿರಾದರ್, ಅಪ್ಪುಗೌಡ, ಕಾಶನಾಥ್ ಬಿರಾದರ್ ಸೇರಿದಂತೆ ಇತರರು ಇದ್ದರು. ಅಂಧಕಾರ ಇದ್ದಂತಹ ಅವನಿಗೇನು ಗೊತ್ತಿಲ್ಲ. ನಾವು ಸಂಸ್ಕಾರ ದ್ವಿಜಮುಚ್ಚತೆ, ಸಂಸ್ಕಾರದಿಂದ ಅವಂಗ ಅಲ್ಲಿ ಜ್ಞಾನ ದ್ವಿಗುಣಗೊಳ್ತದಂತ ಅವನ್ ಸಂಸ್ಕಾರ ಉತ್ತಾನಂತ. ಹಂಗ ಹುಟ್ಟಿದಾಗ ಎಲ್ಲರೂ ಏನಪ್ಪ ಶೂದ್ರರೇ, ಆಮೇಲೆ ಸಂಸ್ಕಾರ ಆದಂಗ ಅವ ಮನುಷ್ಯ ಆಗ್ತಾನೆ ಅನ್ನುವಂಥದ್ದು. ಆ ದೃಷ್ಟಿಯಿಂದ ವೀರಶೈವ ಧರ್ಮದ ತತ್ವ ಸಿದ್ಧಾಂತಗಳನ್ನು ಒಂದು ಸಂವಿಧಾನಾತ್ಮಕವಾಗಿ ಪದ್ಧತಿಯಿಂದ ಬರೆದಂಥ ತನ್ನ ಶಿಷ್ಯನ ಹೇಳಿ ಬರೆಸಿದಂಥ ಒಂದು ಸಿದ್ಧಾಂತ ಶಿಖಾಮಣಿ. ಅದನ್ನು ಅಗಸ್ತ್ಯ ಮುನಿಗೆ ಹೇಳಿ ಬರೆಸ್ತಾ ಸಿದ್ಧಾಂತ ಶಿಖಾಮಣಿ ಸಂಸ್ಕೃತದಲ್ಲಿ ಇರುವುದರಿಂದ ಬಹಳ ಬೆಳಕಿಗೆ ಬರಲಿಕ್ಕೆ ತಡ ಆಯಿತು. ಆದರೆ ಇತ್ತಿತ್ತಲಾಗಿ ಸುಮಾರು 20-25 ಭಾಷೆ ಒಳಗೆ ಅದನ್ನು ನಮ್ಮ ಕಾಶಿ ಜಗದ್ಗುರುಗಳು ಅದನ್ನು ಭಾಷಾಂತರ ಮಾಡಿದ್ದಾರೆ. ಅಂಥ ಒಂದು ತತ್ವ ಸಿದ್ಧಾಂತವನ್ನು ಎಲ್ಲರೂ ನಮ್ಮ ವೀರಶೈವ ಧರ್ಮದ ಎಲ್ಲ ಜನ ತಿಳ್ಕೊಂಡು ಮಾಡಿದ್ದಾದರೆ ಖಂಡಿತವಾಗಿಯೂ ಈ ವೀರಶೈವ ಧರ್ಮ ಏನದಲ್ಲ ಯೂನಿವರ್ಸಲ್ ರೀತಿಯಲ್ಲಿ